ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಕಲಾ. ಇದು ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಸಂಜೀವನಿ. ನಮ್ಮ ಆರೋಗ್ಯ ನಮ್ಮ ಕೈಲಿರುತ್ತೆ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಇಲ್ಲೊಂದು ಗಂಟೆ ಕಾಣಿಸಿದೆ ಆ ಗಂಟೆನ ಪ್ರೆಸ್ ಮಾಡಿ, ನನ್ನ ಎಲ್ಲ ವೀಡಿಯೋಸ್ ನಿಮ್ಮ ಮೇಲ್ಗೆ ಡೈರೆಕ್ಟಾಗಿ ಬರುತ್ತೆ. ನನ್ನ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ನನಗೆ ಯಾವುದೇ ಥರ ಮೆಸೇಜ್ ಆದರೂ ಕಳಿಸ್ಬೋದು. ಇವತ್ತು ಪ್ರೆಗ್ನೆಂಟ್ ಲೇಡೀಸ್ ಅಂದರೆ ಗರ್ಭಿಣಿ ಸ್ತ್ರೀಯರು ಯಾವ ಆಹಾರವನ್ನು ತಿನ್ನಬಾರ್ದು ಅಂತ ಹೇಳ್ತೀನಿ. ಓಕೆನಾ? ಯಾವ ಆಹಾರ ತಿನ್ನಬಾರ್ದು, ಯಾವ ಹಣ್ಣು ತಿನ್ನಬಾರ್ದು ಅಂತ ಹೇಳ್ತೀನಿ. ಫಸ್ಟ್ ಯಾವ ಹಣ್ಣು ತಿನ್ನಬಾರ್ದು ಎಲ್ಲರಿಗೂ ಗೊತ್ತಿರುತ್ತೆ, ಪಪಾಯ ಅಂದರೆ ಪರಂಗಿ ಹಣ್ಣು. ಪರಂಗಿ ಹಣ್ಣು ಆದಷ್ಟು ತಿನ್ನಬಾರ್ದು, ಒಳ್ಳೇದಲ್ಲ. ಏನಕ್ಕೆ ಅಂತ ಅಂದರೆ ಅದರಲ್ಲಿ ಅಧಿಕವಾಗಿ ಉಷ್ಣ ಇರುತ್ತೆ, ಅದು ಗರ್ಭಪಾತ ಮಾಡೋ ಚಾನ್ಸಸ್ 99% ಇರುತ್ತೆ. ಸೊ ಆದಷ್ಟು ಪರಂಗಿ ಹಣ್ಣು ತಿನ್ನಬಾರ್ದು ಗರ್ಭಿಣಿ ಸ್ತ್ರೀಯರು. ಅಷ್ಟೇ ಅಲ್ಲ, ಪೈನಾಪಲ್. ಪೈನಾಪಲಲ್ಲಿ ಏನಿರುತ್ತೆ ಅಂದರೆ ಬ್ರೊಮೆಲನಿನ್ ಅಂತ ಒಂದು ಪದಾರ್ಥ ಅಧಿಕವಾಗಿರುತ್ತೆ. ಅದು ನಮ್ಮ ಗರ್ಭಕಂಠವನ್ನು, ಅಂದರೆ ಸರ್ವಿಕ್ಸ್, ಸರ್ವಿಕ್ಸ್ ಅಂದರೆ ಗರ್ಭಕಂಠ ಅಂತಾರೆ, ಅದನ್ನು ಮೃದು ಮಾಡಿಬಿಡುತ್ತಂತೆ. ಆ ಮೃದು ಮಾಡೋದ್ರಿಂದ ಗರ್ಭ ಹೊರಗಡೆ ಬಂದುಬಿಡುತ್ತೆ, ಅಂದರೆ ಬ್ಲೀಡಿಂಗ್ ಆಗಿಬಿಡುತ್ತೆ. ಸೊ ಆದಷ್ಟು ಪೈನಾಪಲ್ನ ತಿನ್ನಬಾರ್ದು, ಅದು ಒಳ್ಳೆಯದಲ್ಲ. ನೆಕ್ಸ್ಟ್ ಗ್ರೇಪ್ಸ್. ಗ್ರೇಪ್ಸ್ ಅಂದರೆ ದ್ರಾಕ್ಷಿ. ದ್ರಾಕ್ಷಿಯಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ತುಂಬ ಹೆಚ್ಚಾಗಿರುತ್ತೆ, ಅದು ತುಂಬ ಒಳ್ಳೆಯದು. ಆದರೆ ಇದನ್ನು ಬೆಳಿಬೇಕಾದ್ರೆ ಎಲ್ಲರೂ ಗೊತ್ತಿರುತ್ತೆ, ಹೆಚ್ಚಾಗಿ ಕ್ರಿಮಿನಾಶಕ ಅಂದರೆ ಪೆಸ್ಟಿಸೈಡ್ಸ್ ಯೂಸ್ ಮಾಡಿರ್ತಾರೆ ಫ್ರೆಂಡ್ಸ್. ಅದನ್ನ ಎಷ್ಟು ತೊಳೆದ್ರೂ ಸ್ವಲ್ಪ ಇರುತ್ತೆ, ಆದಷ್ಟು ಎಷ್ಟು ತೊಳೆದ್ಬಿಟ್ಟು ತಿಂದರೂ ಅದು ಸ್ವಲ್ಪ ಪೆಸ್ಟಿಸೈಡ್ಸ್ ಇರುತ್ತೆ. ಅದನ್ನು ಗರ್ಭಿಣಿ ಸ್ತ್ರೀ ತಿನ್ನೋದ್ರಿಂದ ಸ್ವಲ್ಪ ಒಳ್ಳೇದಲ್ಲ ಅಂತ ಡಾಕ್ಟರ್ಸ್ ಹೇಳ್ತಾರಂತೆ. ಸೊ ಆದಷ್ಟು ಗ್ರೇಪ್ಸ್ ಅಂದರೆ ದ್ರಾಕ್ಷಿನೂ ತಿನ್ನಬೇಡಿ. ತಿನ್ನಬೇಕು ಅನ್ಸಿದ್ರೆ ಬೇಕಾದ್ರೆ ವಾರಕ್ಕೊಂದ್ಸಲ ಅದನ್ನು ತುಂಬ ನೀಟಾಗಿ ತೊಳಿಬೇಕು. ಅಷ್ಟೇ ಅಲ್ಲ, ಒಂದು ಕಲ್ಲು ಪಲ್ಲಿ ಅದನ್ನ ಒಂದು 10 ನಿಮಿಷ ನೆನೆಸಿಟ್ಟು ಚೆನ್ನಾಗಿ ತೊಳೆದು ತಿನ್ನಿ. ವಾರಕ್ಕೊಂದ್ಸಲ ತಿನ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ ಇದನ್ನು. ಬಟ್ ಪರಂಗಿ ಹಣ್ಣು ಪೈನಾಪಲ್ ಮಾತ್ರ ತಿನ್ನಬಾರ್ದು. ಓಕೆನಾ? ನೆಕ್ಸ್ಟ್ ಪೀಚ್. ಪೀಚ್ ಹಣ್ಣು ಗೊತ್ತಿರುತ್ತೆ ತುಂಬ ಜನಕ್ಕೆ. ಪೀಚ್ ಹಣ್ಣಲ್ಲೂ ಅಷ್ಟೇ ಅಧಿಕವಾಗಿ ಉಷ್ಣ ಇರುತ್ತಂತೆ. ಅದು ಅಧಿಕವಾಗಿ ಉಷ್ಣ ಇರೋದ್ರಿಂದ ರಕ್ತಸ್ರಾವ ಆಗೋ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ. ಅಷ್ಟೇ ಅಲ್ಲ, ಗಂಟಲು ಕೆರೆತ, ಅಲರ್ಜಿ ಚಾನ್ಸಸ್ ಜಾಸ್ತಿ ಇರುತ್ತಂತೆ ಈ ಪೀಚ್ ಹಣ್ಣಲ್ಲಿ. ಅದಕ್ಕೋಸ್ಕರ ಪೀಚ್ ಹಣ್ಣು ತಿನ್ನಬೇಡಿ. ನೆಕ್ಸ್ಟ್ ಲಿಚಿ. ಲಿಚಿ ಹಣ್ಣನ್ನು ಅಷ್ಟೇ, ಲಿಚಿ ಹಣ್ಣು ಇವಾಗೆಲ್ಲ ಸಿಗುತ್ತೆ ಎಲ್ಲ ಕಡೆಯೂ. ಬ್ಯಾಂಗ್ಳೂರಲ್ಲಂತೂ ಎಲ್ಲ ಕಡೆಯೂ ಸಿಗ್ತಿದೆ ಲಿಚಿ ಹಣ್ಣು. ಲಿಚಿ ಹಣ್ಣಲ್ಲಿ ಅಧಿಕವಾಗಿ ಉಷ್ಣ ಇರುತ್ತೆ, ಅಂದರೆ ಹೀಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಅಷ್ಟೇ ಅಲ್ಲದೆ ಇದರಲ್ಲಿ ಸಕ್ಕರೆ ಅಂಶನೂ ಜಾಸ್ತಿ ಇರುತ್ತಂತೆ. ಇದನ್ನೇನೋ ಜಾಸ್ತಿ ತಿಂದರೆ ನಿಮಗೆ ಮಧುಮೇಹ ಬರೋ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ, ಅಂದರೆ ಡಯಾಬಿಟಿಸ್ ಬರುತ್ತೆ, ಶುಗರ್ ಪೇಷಂಟ್ ಆಗಿಬಿಡ್ತೀರ. ಅಷ್ಟೇ ಅಲ್ಲದೆ ನಿಮ್ಮ ದೇಹದ ತೂಕನ ಜಾಸ್ತಿ ಬೇಗ ಜಾಸ್ತಿ ಮಾಡಿಬಿಡುತ್ತಂತೆ, ದಪ್ಪ ಆಗಿಬಿಡ್ತೀರ, ತುಂಬ ಬೇಗ ದಪ್ಪ ಆಗ್ತೀರ. ಅದಕ್ಕೋಸ್ಕರ ತಿನ್ನಬೇಡಿ. ನೆಕ್ಸ್ಟ್ ಗೊತ್ತಿರುತ್ತೆ ಸೀತಾಫಲ. ಸೀತಾಫಲದಲ್ಲೂ ಅಷ್ಟೇ ಅಧಿಕವಾಗಿ ಉಷ್ಣ ಇರುತ್ತೆ, ಅದಕ್ಕೋಸ್ಕರನೂ ಇದನ್ನು ತಿನ್ನಬೇಡಿ. ಅದೇ ವಾರಕ್ಕೊಂದ್ಸಲ ತಿನ್ನೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್. ಬಟ್ ದಿನಕ್ಕೆ 2-3 ತಿನ್ನೋರು ಇರ್ತಾರೆ, ಅಂಥವರೆಲ್ಲ ತಿನ್ನಬೇಡಿ ಆದಷ್ಟು. ವಾರಕ್ಕೊಂದ್ಸಲ ತಿನ್ನಿ, ಏನೂ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಸೀಬೆಕಾಯಿ. ಸೀಬೆಕಾಯಿ ತುಂಬ ಒಳ್ಳೆಯದು, ಆದರೆ ಸಿಪ್ಪೆ ತೆಗೆದಲೇ ತಿನ್ನಬೇಡಿ ಪ್ಲೀಸ್. ಸಿಪ್ಪೆ ತೆಗೆದಲೆ ಹಾಗೆ ತಿಂದರೆ ಅವ್ರಿಗೆ ಮಲಬದ್ಧತೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತಂತೆ ಗರ್ಭಿಣಿ ಸ್ತ್ರೀಯರಿಗೆ. ಮಿಕ್ದವ್ರಿಗಲ್ಲ, ಮಿಕ್ದವ್ರು ಚೆನ್ನಾಗಿ ತಿನ್ನಿ, ಗರ್ಭಿಣಿ ಸ್ತ್ರೀಯರಿಗೆ ಹೇಳ್ತಾ ಇದ್ದೀನಿ. ಸಿಪ್ಪೆ ತೆಗೆದು ತಿನ್ನಿ, ಅವ್ರಿಗೇನು ಪ್ರಾಬ್ಲಮ್ ಇರಲ್ಲ. ಸಿಪ್ಪೆ ಸಹಿತ ತಿಂದರೆ ಅವ್ರಿಗೆ ಮಲಬದ್ಧತೆ ಬರೋ ಚಾನ್ಸಸ್ ಇರುತ್ತಂತೆ. ಓಕೆನಾ? ಆದಷ್ಟು ಒಂದು ದಿನಕ್ಕೆ ಒಂದು ತಿನ್ಬೋದು ಫ್ರೆಂಡ್ಸ್, ಆದರೆ ಸಿಪ್ಪೆ ತೆಗೆದು ತಿನ್ನಿ. ಓಕೆನಾ? ನೆಕ್ಸ್ಟ್ ಸ್ಟಾರ್ ಆಪಲ್ ಅಂತಂದರೆ ನಕ್ಷತ್ರ ಸೇಬು. ಈ ನಕ್ಷತ್ರ ಸೇಬಲು ಅಷ್ಟೇ ಅಧಿಕವಾಗಿ ಉಷ್ಣ ಇರುತ್ತೆ, ಇದರಿಂದ ರಕ್ತಸ್ರಾವ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತಂತೆ. ಆದಷ್ಟು ನಕ್ಷತ್ರ ಸೇಬನ್ನೂ ತಿನ್ನಬೇಡಿ. ಓಕೆ? ಅದ್ರ ಜೊತೆಗೆ ಇನ್ನೂ ಯಾವ್ಯಾವು ಅಂತಂದರೆ ಜಂಕ್ ಫುಡ್ಸ್ ತಿನ್ನಬಾರ್ದು. ಅಂದರೆ ಜಾಸ್ತಿ ಸ್ವೀಟ್ಸ್ ಇರೋ ಫ್ರುಟ್ಸು, ಕೇಕ್ಸು, ಮತ್ತು ಬರ್ಗರು, ಪಿಜ್ಜಾ ಅವೆಲ್ಲನೂ ತಿನ್ನಬೇಡಿ. ಆಮೇಲೆ ಆಯಿಲ್ ಫ್ರೈ ಮಾಡಿರೋಂಥದ್ದು, ಕಬಾಬ್, ಇವಾಗ ಜಾಸ್ತಿ ಕಬಾಬ್ಸ್ ಅಂಥದ್ದು, ರೋಸ್ಟೆಡ್ ಮಾಡಿರೋಂಥದ್ದನ್ನ ತಿನ್ನಬೇಡಿ, ಅದು ಮಗು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆಮೇಲೆ ರಾ ಎಗ್ಸ್ ಅಂತಂದರೆ ಹಸಿ ಮೊಟ್ಟೆ ತಿನ್ನಬಾರ್ದು, ಮತ್ತು ಅರ್ಧ ಬೇಯಿಸಿರೋ ಮೊಟ್ಟೆ ತಿನ್ನಬಾರ್ದು. ಫುಲ್ ನೀಟಾಗಿ ಬೆಂದಿರಬೇಕು ಫ್ರೆಂಡ್ಸ್. ಅರ್ಧ ಬೇಯಿಸಿರೋ ಫ್ರೆಂಡ್ಸ್ ಮೊಟ್ಟೆನ ತಿನ್ನಬಾರ್ದು, ಮತ್ತು ಹಸಿ ಮೊಟ್ಟೆನೂ ತಿನ್ನಬಾರ್ದು ಗರ್ಭಿಣಿ ಸ್ತ್ರೀಯರು, ಅದು ತುಂಬ ತುಂಬ ಹಾನಿಕಾರಕ. ಆಮೇಲೆ ಹಸಿ ಮಾಂಸನೂ ಅಷ್ಟೇ, ಹಸಿ ಮಾಂಸ ತಿನ್ನಬಾರ್ದು, ಅರ್ಧ ಬೇಯಿಸಿರೋ ಮಾಂಸನೂ ತಿನ್ನಬಾರ್ದು. ಪೌಲ್ಟ್ರಿ ಅಂದರೆ ಇವಾಗ ಮೀಟ್ ಅಂದರೆ ಕೋಳಿನಾದರೂ ಆಗಿರ್ಬೋದು, ಮೀಟ್ಸ್ ಬೇರೆ ಯಾವ ಮಾಂಸನಾದರೂ ಅಷ್ಟೇ ಚೆನ್ನಾಗಿ ಬೇಯಿಸಿ ತಿನ್ನಬೇಕು. ರಾ ಮಿಲ್ಕ್ ಕುಡಿಬಾರ್ದು. ರಾ ಮಿಲ್ಕ್ ಅಂತಂದರೆ ಹಸಿ ಹಾಲು, ಹಾಗೆ ಕುಡಿಬಾರ್ದು, ಅದನ್ನ ಚೆನ್ನಾಗಿ ಕಾಯಿಸಿ ಕುಡಿಬೇಕು ಫ್ರೆಂಡ್ಸ್. ಅಷ್ಟೇ ಅಲ್ಲದೆ ಲೋಕಲ್ ಪ್ರಾಡಕ್ಟ್ಸ್ ಎಲ್ಲ ತೊಗೋಬೇಡಿ, ಅದರಲ್ಲಿ ಏನೇನೋ ಮಿಕ್ಸ್ ಮಾಡಿರ್ತಾರೆ, ಈಗ ಹಾಲಲ್ಲಿ ಏನೇನೋ ಮಿಕ್ಸ್ ಮಾಡ್ತಿದ್ದಾರೆ. ಆದಷ್ಟು ಒಳ್ಳೆ ಕಂಪ್ನಿದು, ಗೌರ್ಮೆಂಟ್ ಕಂಪ್ನಿದೇ ನೋಡಿ ಒಳ್ಳೆಯದೇ ತೊಗೊಳ್ಳಿ,
ಈಗ ನಂದಿನಿ ಆದರೂ ಫಾರ್ ಎಕ್ಸಾಂಪಲ್ ನಂದಿನಲ್ಲಿ ಯಾವುದು ಥರ ಮಿಕ್ಸ್ ಮಾಡಲ್ಲ, ಅದು ಗೌರ್ಮೆಂಟ್ದು. ಸೊ ಒಳ್ಳೆ ಪ್ರಾಡಕ್ಟ್ಸ್ ತೊಗೊಂಡು ಅದರಲ್ಲೇ ಬೇಕಾದ್ರೆ ಪನ್ನೀರ್ ಆದರೂ ಚೀಸ್ ಆದರೂ ಇವಾಗ ಎಲ್ಲದೂ ಸಿಗುತ್ತೆ, ಗೀ ಆದರೂ ಎಲ್ಲ ತುಪ್ಪ ಬೆಣ್ಣೆ ಯಾವುದಾದ್ರೂ ಅಷ್ಟೇ ಎಲ್ಲದನ್ನು ಒಳ್ಳೆ ಪ್ರಾಡಕ್ಟ್ ನೋಡಿ ತೊಗೊಂಡು ಡೈಲಿ ತಿನ್ನಿ, ಯಾವುದೇ ಪ್ರಾಬ್ಲಮ್ ಇಲ್ಲ. ಓಕೆ, ಅದೇ ಹಸಿ ಹಾಲು ಕುಡಿಬೇಡಿ. ಅಷ್ಟೇ ಅಲ್ಲ, ಸೀ ಫುಡ್ಸ್, ಸೀ ಫುಡ್ಸ್ ಅಂತಂದರೆ ಸಮುದ್ರ ಆಹಾರ. ಸಮುದ್ರ ಆಹಾರ ಅಂದರೆ ಎಕ್ಸಾಂಪಲ್ ಶಾರ್ಕ್, ಏಡಿ ಮೀನ್ಸ್ ಕ್ರ್ಯಾಬ್ಸ್, ಪ್ರಾನ್ಸ್ ಇಂಥವೆಲ್ಲನೂ ತಿನ್ನಬಾರ್ದಂತ. ಏನಕ್ಕೆ ಅಂತಂದರೆ ಅದರಲ್ಲಿ ಮರ್ಕ್ಯೂರಿ ಕಂಟೆಂಟ್ ಜಾಸ್ತಿ ಇರುತ್ತೆ, ಅದು ಮಗು ಮೆದುಳಿಗೆ ಹಾನಿ ಮಾಡುತ್ತಂತೆ. ಅದಕ್ಕೋಸ್ಕರ ಸೀ ಫುಡ್ಸ್ನ ಪ್ರೆಗ್ನೆಂಟ್ಸ್ ಅಂದರೆ ಗರ್ಭಿಣಿ ಸ್ತ್ರೀಯರು ಸಮುದ್ರ ಆಹಾರನ ತಿನ್ನಬಾರ್ದು. ಮಾಮೂಲಿ ಮೀನು ತಿನ್ಬೋದು ಫ್ರೆಂಡ್ಸ್, ನಾನು ಹೇಳ್ತಾ ಇದ್ದೇನು ಮೀನು ತಿನ್ಬೋದು ಅಂದರೆ ನಮ್ಗೆ ಇಲ್ಲಿ ಕೆರೆ ಮೀನೆಲ್ಲ ಸಿಗುತ್ತೆ, ನಮಗೇನು ಸಮುದ್ರ ಮೀನು ಯಾರು ತಂದಿಲ್ಲಿ ಕೊಡಲ್ಲ. ಪ್ಲೀಸ್ ಮಂಗ್ಳೂರಿಯನ್ಸ್ಗೆ ಹೇಳ್ತಾ ಇದ್ದೀನಿ, ಮಂಗ್ಳೂರಿಯನ್ಸ್ಗೆ ಕಾರವಾರ ಸೈಡ್ ಅಲ್ಲೆಲ್ಲ ಸಮುದ್ರದ್ದೆಲ್ಲ ತೊಗೊಂಡು ತಿಂತಾರೆ, ಆದಷ್ಟು ಅವರಲ್ಲಿ ತಿನ್ನಬೇಡಿ. ಕೆರೆ ಮೀನೆಲ್ಲ ತಿನ್ಬೋದು, ಅದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಓಕೆ, ಸೀ ಫುಡ್ಸ್ ಹೇಳ್ತಾ ಇರೋದು ಸಮುದ್ರ ಆಹಾರ ಮಾತ್ರ ತಿನ್ನಬಾರ್ದು. ಆಮೇಲೆ ಅಂಡರ್ ಕುಕ್ಕಡ್ ಫುಡ್ಸ್ ಅಂದರೆ ಅರ್ಧ ಬರ್ಧ ಬೇಯಿಸಿರೋ ಆಹಾರನ ತಿನ್ನಬಾರ್ದು, ಕರೆಕ್ಟಾಗಿ ನೀಟಾಗಿ ಚೆನ್ನಾಗಿ ಬೇಯಿಸಿರೋ ಆಹಾರನೇ ತಿನ್ನಬೇಕು. ಆಮೇಲೆ ಅನ್ಪಾಶ್ಚರೈಸ್ಡ್ ಫುಡ್ಸ್ ಅಂತಂದರೆ ಅದೇ ಡೈರಿ ಪ್ರಾಡಕ್ಟ್ಸ್ ಹೇಳಿದ್ನಲ್ಲ, ಚೆನ್ನಾಗಿ ಪಾಶ್ಚರೈಸ್ ಆಗಿರಬೇಕು, ಚೆನ್ನಾಗಿ ಕಾಯಿಸಿರೋ ಹಾಲನ್ನೇ ಕುಡಿಬೇಕು, ಹಸಿ ಹಾಲು ಕುಡಿಬೇಡಿ. ಆಮೇಲೆ ಟೀ, ಕಾಫಿ, ಆಲ್ಕೋಹಾಲ್, ಸಿಗರೇಟ್ಸ್, ಕೆಫಿನ್ ಕಂಟೆಂಟ್ ಯಾವುದನ್ನು ಕುಡಿಬೇಡಿ, ಸೇದಬೇಡಿ. ಓಕೆ, ಅಷ್ಟೇ ಅಲ್ಲ, ರಾ ಪ್ರೌಟ್ಸ್, ಪ್ರೌಟ್ಸ್ ಅಂತಂದರೆ ಮೊಳಕೆ ಬಂದಿರುವಂಥ ತರಕಾರಿಗಳಾದರೂ ಮೊಳಕೆ ಬಂದಿರೋ ಕಾಳಾದರೂ ಆದಷ್ಟು ಗರ್ಭಿಣಿ ಸ್ತ್ರೀಯರು ತಿನ್ನಬಾರ್ದಂತೆ. ಅದು ಬೇಯಿಸ್ಕೊಂಡು ತಿಂದರೆ ತುಂಬ ಒಳ್ಳೆಯದು, ಬೇಯಿಸ್ಕೊಂಡು ತಿನ್ನಿ. ಓಕೆನಾ, ಆಮೇಲೆ ಅದು ರಾ ಎಕ್ಸ್ ಅಂತ ಹೇಳಿದ್ನಲ್ಲ, ಹಸಿ ಮೊಟ್ಟೆ ತಿನ್ನಬಾರ್ದು. ಅಷ್ಟೇ ಅಲ್ಲ, ನೀವು ಯಾವುದೇ ತರಕಾರಿ ಆದರೂ ಹಣ್ಣಾರು ತೊಗೊಂಡು ಅದನ್ನ ಚೆನ್ನಾಗಿ ನೀಟಾಗಿ ತೊಳ್ಕೋಬೇಕು ಫ್ರೆಂಡ್ಸ್. ಇವಾಗ ಸೊಪ್ಪನಾರು ತೊಳಿಬೇಕು ಅಂತಂದರೆ ಸೊಪ್ಪನ್ನ ನೀಟಾಗಿ ತೊಳೆದು ಒಂದ್ಸಲ, ಎರಡನೇ ಸಲ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು 10 ನಿಮಿಷ ನೆನೆಸಿಡ್ಬೇಕು. ಆವಾಗ ಅದೆಲ್ಲ ಹಾಕಿರೋ ಕೀಟನಾಶಕ ಕ್ರಿಮಿನಾಶಕ ಹೋಗುತ್ತೆ, ಆಮೇಲೆ ಅದನ್ನು ನೀಟಾಗಿ ಯೂಸ್ ಮಾಡ್ಬೋದು. ಓಕೆ, ಅದರಿಂದ ಯಾವುದೇ ಥರ ಪ್ರಾಬ್ಲಮ್ಸ್ ಬರಲ್ಲ. ಯಾವುದೇ ಹಣ್ಣು ತರಕಾರಿನ ಚೆನ್ನಾಗಿ ತೊಳಿರಿ. ಅಷ್ಟೇ ಅಲ್ಲ, ಒಳ್ಳೆ ಆಹಾರ ತಗೊಳ್ಳಿ, ತುಂಬ ತುಂಬ ನೀರು ಕುಡೀರಿ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಅಷ್ಟೇ ಅಲ್ಲ, ಡ್ರೈ ಫ್ರೂಟ್ಸ್ನ ಸ್ವಲ್ಪ ಚೆನ್ನಾಗಿ ತೊಗೊಳ್ಳಿ, ತುಂಬ ತುಂಬ ಒಳ್ಳೆಯದು ಗರ್ಭಿಣಿ ಸ್ತ್ರೀಯರಿಗೆ. ಅಷ್ಟೇ ಅಲ್ಲ, ಚಿಕ್ಕ ಪುಟ್ಟ ಎಕ್ಸಸೈಸ್ನ ಇಂಟರ್ನೆಟ್ಟಲ್ಲ ಸಿಗುತ್ತೆ ಫ್ರೆಂಡ್ಸ್, ಚಿಕ್ಕ ಪುಟ್ಟ ಎಕ್ಸಸೈಸ್ ಮಾಡಿ ದಿನಕ್ಕೆ ಒಂದು 5 ನಿಮಿಷ 10 ನಿಮಿಷ ಮಾಡಿ ಸಾಕು, ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನೇ ಮಾಡಿ, ನಿಮ್ಮ ಆರೋಗ್ಯಕ್ಕೆ ತುಂಬ ತುಂಬ ಒಳ್ಳೆಯದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.